ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ನೋಡ್ತಾ ಇದ್ದೀರ ನೀವು. ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿಯೇ ಒಂದು ಮಹತ್ವದ ಕೇಸ್ನ ಫೈಲ್ ಮಿಸ್ ಆಗಿಬಿಟ್ಟಿದೆ. ಮಿಸ್ ಆಯ್ತಾ, ಕಳೆದು ಹೋಯ್ತಾ, ಕಳೆದು ಹಾಕಲಾಗಿದೆಯಾ, ಯಾರಾದರೂ ಕಣ್ಮರೆ ಮಾಡಿದ್ದಾರಾ ಒಂದು ಫೈಲನ್ನ, ಅಥವಾ ಆ ಇಡೀ ಫೈಲನ್ನೇ ಮುಚ್ಚಾಕಿಬಿಟ್ಟಿದ್ದಾರೆಲ್ಲಾದರೂ? ಇಂಥ ಒಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಇದು 1 ಲಕ್ಷವೋ 2 ಲಕ್ಷವೋ 10 ಲಕ್ಷದ ಕೇಸ್ನ ಫೈಲ್ ಅಲ್ಲವೇ ಅಲ್ಲ, ಇದು ಪ್ರತಿಷ್ಠಿತ ಕಂಪನಿಗೆ ವಂಚನೆ ಮಾಡಿದಂಥ ಕೇಸ್ ಫೈಲ್ ಠಾಣೆಯಲ್ಲಿಯೇ ಕಳವಾಗಿಬಿಟ್ಟಿದೆ. ಪೊಲೀಸ್ ಠಾಣೆಯಲ್ಲೇ ಕಳೆತನ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಬೇಕು ಅಂತ ಪ್ರಶ್ನೆ ಇದೆ. ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಆ ಸೀಕ್ರೆಟ್ ಕೇಸ್ನ ಕಹಾನಿಯನ್ನು. ಆರೋಪಿಗಳ ಜೊತೆಯಲ್ಲಿ ಪೊಲೀಸರು ಕೈ ಜೋಡಿಸದೆ ಇಂಥ ಕೇಸ್ಗಳ ಫೈಲ್ ಮಿಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸರು ಆರೋಪಿಗಳು ಶಾಮೀಲಾಗಿದ್ದಾಗ ಮಾತ್ರ ಈ ರೀತಿ ಯಾವುದೋ ಕೇಸ್ನ ಫೈಲ್ ಮಿಸ್ ಆಗಲಿಕ್ಕೆ ಸಾಧ್ಯ, ಕಳೆದು ಹೋಗಲಿಕ್ಕೆ ಸಾಧ್ಯ, ಕದ್ದುಕೊಂಡು ಹೋಗಲಿಕ್ಕೂ ಕೂಡ ಸಾಧ್ಯ ಇರುತ್ತೆ. ಹಾಗಾದರೆ ಆ ಪೊಲೀಸ್ ಠಾಣೆಯ ಸಿಬ್ಬಂದಿ ಈ ರೀತಿ ಕೈ ಜೋಡಿಸಿ, ಬೇರೆಯವರೊಂದಿಗೆ ಕೈ ಜೋಡಿಸಿ ಈ ಮಹತ್ವದ ಕೇಸ್ನ ಫೈಲನ್ನು ಮಿಸ್ ಮಾಡಿದ್ದಾರಾ? ಹೈ ಪ್ರೊಫೈಲ್ ಕೇಸ್ನ ಫೈಲ್ ಮಿಸ್ ಆಗಿರೋದು ಹೇಗೆ, ಎಲ್ಲಿ ರೀತಿಲಿ ಆಗಿದೆ, ಇದು ದೊಡ್ಡ ಪ್ರಶ್ನೆ. ಇದು ಯಾವ ಠಾಣೆಯಲ್ಲಿ ಒಂದು ಹೈ ಪ್ರೊಫೈಲ್ ಕೇಸ್ನ ಫೈಲ್ ಮಿಸ್ ಆಗಿದೆ ಅಂತ ಪ್ರಶ್ನೆ. ಯಾವುದು ಆ ಕೇಸ್, ಎಲ್ಲಿ ಹೋಯಿತು ಆ ಕೇಸ್ ಫೈಲ್, ಇದು ನೋಡ್ತಾ ಹೋದಾಗ ಇದು 1 ಅಲ್ಲ 60 ಕೋಟಿ ರೂಪಾಯಿಗಳ ವಂಚನೆ ಪ್ರಕರಣದ ಕೇಸ್ ಇದು. ಆದರೆ 60 ಕೋಟಿ ಪ್ರಕರಣದ ಆ ಒಂದು ವಂಚನೆ ಕೇಸ್ನ ಫೈಲ್ ಎಲ್ರಿ ಅಂತ ಕೇಳಿದ್ರೆ, ಫೈಲ್ ಕಳೆದು ಹೋಗ್ಬಿಟ್ಟಿದೆ ಸರ್, ಫೈಲ್ ಎಲ್ಲೋ ಸಿಗ್ತಾ ಇಲ್ಲ ಅಂತ ಒಂದು ಆನ್ಸರ್ ಬಂದುಬಿಡುತ್ತೆ. ಹಾಗಾದರೆ ಆ ಕೇಸ್ ಕಥೆ ಏನು? 60 ಕೋಟಿ ಕಳ್ಕೊಂಡವ್ರು ಯಾರು? 60 ಕೋಟಿಗೆ ಮೋಸ ಹೋದವ್ರು ಯಾರು? ಯಾರ ಮೇಲೆ ಆರೋಪ ಇತ್ತು? ಈ ಫೈಲ್ ಯಾಕೆ ಕಾಣೆ ಆಯಿತು? ಇಂಥ ಪ್ರಶ್ನೆಗಳ ಬೆನ್ನತ್ತಿ ಹೋದಾಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿಯೇ ಆ ಒಂದು 60 ಕೋಟಿ ಕೇಸ್ನ ಮಹತ್ವದ ಫೈಲ್ ಮಿಸ್ ಆಗಿರೋದು. ಇನ್ನೆಲ್ಲೂ ಅಲ್ಲ, ಕಬ್ಬನ್ ಪಾರ್ಕ್ ಠಾಣೆ ಇದೆ, ಪೊಲೀಸ್ ಠಾಣೆ ಇದೆ ಕಬ್ಬನ್ ಪಾರ್ಕ್ನ ಒಂದು ಭಾಗದಲ್ಲಿ ಆ ಒಂದು ಪೊಲೀಸ್ ಠಾಣೆಯಲ್ಲಿಯೇ 60 ಕೋಟಿ ರೂಪಾಯಿ ವಂಚನೆಯ ಕೇಸ್ನ ಫೈಲ್ ಒಂದು ಮಿಸ್ ಆಗಿಬಿಟ್ಟಿದೆ. DCP ಆಫೀಸ್ ಪಕ್ಕದಲ್ಲೇ ಇದ್ರು ಕೂಡ, ಪಕ್ಕದಲ್ಲೇ DCP ಆಫೀಸ್ ಕೂಡ ಇದೆ, ಅದರ ಪಕ್ಕದಲ್ಲಿ ಈ ಕಡೆ ಅಂದರೆ ಅಕ್ಕಪಕ್ಕದಲ್ಲೇ ಪೊಲೀಸ್ ಠಾಣೆಯೂ ಅಲ್ಲೇ ಇದೆ, DCP ಅವರ ಆಫೀಸ್ ಕೂಡ ಅಲ್ಲೇ ಇದೆ. ಆದರೂ ಇದರ ಮಧ್ಯೆಯೂ ಅಷ್ಟೊಂದು ಸೆಕ್ಯೂರಿಟಿ ಇದ್ದ ಹೊರತಾಗಿಯೂ ಕೂಡ 60 ಕೋಟಿ ರೂಪಾಯಿಗಳ ಒಂದು ಕೇಸ್ ಫೈಲ್ ಮಿಸ್ ಆಗಿಬಿಟ್ಟಿದೆ. ಕೇಂದ್ರ ವಲಯದ ಹಳೆ ಠಾಣೆಯಲ್ಲಿಯೇ ನಡೆದಿದೆ ಕಳ್ಳ ಪೊಲೀಸ್ ಆಟ. ಈ ಒಂದು ಪೊಲೀಸ್ ಠಾಣೆ ಕೇಂದ್ರ ವಲಯಕ್ಕೆ ಬರುತ್ತೆ, ಸೆಂಟ್ರಲ್ ಝೋನ್ಗೆ ಬರುತ್ತೆ ಇದು. ಆ ಸೆಂಟ್ರಲ್ ಝೋನ್ನ ಪೊಲೀಸ್ ಠಾಣೆಯಲ್ಲಿ ಒಂದು ರೀತಿ ಕಳ್ಳ ಪೊಲೀಸ್ ಆಟ, ಪೊಲೀಸ್ ಠಾಣೆ ಒಳಗಡೆ ಆಡೋಣ ಅಂತ ಯಾರಾದರೂ ಮಾತನಾಡಿಕೊಂಡು ಫೈಲ್ ಇದ್ದಂತೆ ಮಾಡಿ, ಇಲ್ಲದಂತೆ ಮಾಡಿ, ಕಳೆದು ಹೋದಂತೆ ಮಾಡಿ ಕೊನೆಗೆ ನಾಪತ್ತೆ ಆಗಿಬಿಟ್ಟಿದೆ ಆ ಒಂದು ಫೈಲ್. ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಿದ್ದಾರಾ? ಆ ಒಬ್ಬ ಪೇದೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಡೀ ಪೊಲೀಸ್ ಠಾಣೆಯೇ ತಲೆ ತಗ್ಗಿಸಬೇಕು ಅಂಥ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರಾ? ಕೇಸನ್ನು ಮುಚ್ಚಾಕೋ ಜೊತೆಗೆ ಮುಚ್ಚಾಕುವಂಥ ಸಲುವಾಗಿ ಆರೋಪಿಗಳ ಜೊತೆಯಲ್ಲಿಯೇ ಕೈ ಜೋಡಿಸಿ ಈ ಪೊಲೀಸ್ ಪೇದೆ ಆ ಇಡೀ ಕೇಸ್ನ ಫೈಲನ್ನೇ ಆ ಒಂದು ರೀತಿಯಲ್ಲಿ ಮರೆಮಾಚಿಬಿಟ್ಟಿದ್ದಾರಾ, ಕದ್ದುಬಿಟ್ಟಿದ್ದಾರಾ ಅಲ್ಲಿಂದ, ಅಥವಾ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರಾ? ಈ ರೀತಿ ಕೂಡ ಒಂದಷ್ಟು ಸರಣಿಯಾಗಿ ಪ್ರಶ್ನೆಗಳು ಇಲ್ಲಿ ಶುರುವಾಗ್ತಾ ಹೋಗ್ತವೆ. ಪ್ರತಿಷ್ಠಿತ ಮಣಿಪಾಲ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಕೇಸ್ನ ಫೈಲ್ ಮಿಸ್ ಆಗಿರೋದು. ಮಣಿಪಾಲ್ ಸಂಸ್ಥೆ ಕಡೆಯಿಂದ ಒಂದು ಕೇಸ್ ಇತ್ತು, ಆ ಕೇಸ್ಗೆ ಸಂಬಂಧಪಟ್ಟಂತಹ ಫೈಲ್ ಮಿಸ್ ಆಗಿದೆ. ಇಲ್ಲಿ ಮಣಿಪಾಲ್ ಸಂಸ್ಥೆ MD ಮ್ಯಾನೇಜರ್ 60 ಕೋಟಿ ರೂಪಾಯಿಗಳ ವಂಚನೆ ಮಾಡಿರ್ತಾರೆ ಅಂತ ಒಂದು ಆರೋಪ ಇದೆ ಅವ್ರ ಮೇಲೆ. ಮಣಿಪಾಲ್ ಸಂಸ್ಥೆ MD ಮ್ಯಾನೇಜರ್ ಕಡೆಯಿಂದ 60 ಕೋಟಿ ರೂಪಾಯಿಗಳ ವಂಚನೆ ಆರೋಪದ ಒಂದು ಕೇಸ್ ಅದು. ಚೇರ್ಮನ್ ರಂಜನ್ ಪೈ ಮತ್ತು ಶ್ರುತಿ ಪೈ ಅಕೌಂಟ್ಗೆ ಕನ್ನ ಹಾಕಿದ್ರು ಮ್ಯಾನೇಜರ್. ಇಲ್ಲಿ ಚೇರ್ಮನ್ ರಂಜನ್ ಪೈ ಇರ್ತಾರೆ ಮತ್ತು ಶ್ರುತಿ ಪೈ ಇವರಿಬ್ಬರ ಅಕೌಂಟ್ಗೂ ಕೂಡ ಮ್ಯಾನೇಜರ್ ಕನ್ನ ಹಾಕಿರೋ ಆರೋಪ ಇತ್ತು. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ಫೈಲ್ ಆಗಿರುತ್ತೆ. ಆದರೆ ಆ ಫೈಲ್ ಆದಂತಹ ಕೇಸ್ನ ಫೈಲ್ ಇದೀಗ ಕಾಣಿಸ್ತಾ ಇಲ್ಲ. ಕ್ರೀಡಾ ಸ್ಥಳಕ್ಕೆ ಪ್ರತಿನಿಧಿ ಶ್ರೀನಿವಾಸ್ನ ಮುಂದಿಗೆ ಸಂಪರ್ಕ ಇದ್ದಾರೆ. ಶ್ರೀನಿವಾಸ್, ನಾವು ನೋಡ್ತಾ ಇದ್ದೀವಿ ಇಲ್ಲಿ 60 ಕೋಟಿ ರೂಪಾಯಿಗಳ ವಂಚನೆಯ ಆರೋಪ. ಈ ಆರೋಪ ಬಂದಿದ್ದು ಯಾವಾಗ, ಏನು ಈ ಆರೋಪ, ಯಾವಾಗ ಈ ಒಂದು ಕಂಪ್ಲೇಂಟ್ ಫೈಲ್ ಆಗಿತ್ತು, ಕೇಸಲ್ಲಿ ಇದುವರೆಗೂ ಆದಂಥ ಬೆಳವಣಿಗೆಗಳೇನು, ಮತ್ತು ಕೇಸ್ ಫೈಲ್ ನಾಪತ್ತೆ ಆಗಿರೋದ್ರಿಂದ ಕೇಸೇ ಕ್ಲೋಸ್ ಆಗಿಬಿಡುತ್ತಾ, ಏನಾಗುತ್ತೆ ಈ ಕೇಸ್ ಅಂತ? ಖಂಡಿತ ನಮ್ಮಕ್ಕಂತ ಹಿಂದೆ ಕೂಡ ಸುವರ್ಣ ನ್ಯೂಸ್ ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ ಅಂದರೆ, ಕಳೆದ ವರ್ಷ ಕೂಡ ಈ ಒಂದು ಪ್ರಕರಣ ದಾಖಲಾಗಿರುವಂಥ ಅದು ಕೂಡ JW ಮ್ಯಾರಿಯಟ್ ಹೋಟ್ಲ್ ಏನಿದೆ ಆ ಒಂದು ಹೋಟ್ಲನ್ನ ಬಿಲ್ಡಿಂಗಲ್ಲಿದ್ದಂಥ ಮಣಿಪಾಲ್ ಗ್ರೂಪ್ ಆಫ್ ಕಂಪನಿ ಏನು ಒಂದು ಆಫೀಸ್ ಏನಿರುತ್ತೆ ಅದೇ ಆಫೀಸ್ನಲ್ಲಿ ಈ ಒಂದು ಏನು ಗುರುರಾಜ್ ಇರ್ಬೋದು, ಹಾಗೆಯೇ ವಿಶಾಲ್ ಇರ್ಬೋದು, ಎಲ್ಲರೂ ಕೂಡ ಮಣಿಪಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಕೂಡ ಮಣಿಪಾಲ್ ಸೆಂಟ್ರ್ ಚೇರ್ಮನ್ ಇದ್ದಾರೆ ರಂಜನ್ ಪೈ, ಹಾಗೆ ಶ್ರುತಿ ಪೈ, ಇವರ ಒಂದು ಕುಟುಂಬಕ್ಕೆ ಕೂಡ ಸಾಕಷ್ಟು ಆಪ್ತರಾಗಿರ್ತಾರೆ. ಇದೇ ನಂಬಿಕೆ ಮೇಲೆ ಎಲ್ಲ ವ್ಯವಹಾರವನ್ನು ರಂಜನ್ ಪೈ ಹಾಗೂ ಏನು ಶ್ರುತಿ ಪೈ ಅವರು ಇದೇ ಒಂದು ಏನು ಸಂದೀಪ್ ಆತನ
ಅಕೌಂಟ್ಗೆ ವಹಿಸಿರ್ತಾರೆ. ಆದರೆ ಅವರ ಅಕೌಂಟ್ಗೆ ಕನ್ನ ಹಾಕಿ ಸುಮಾರು 62 ಕೋಟಿ ರೂಪಾಯಿನ ಪಂಗನಾಮ ಹಾಕಿ ಇವರೆಲ್ಲರೂ ಕೂಡ ವಿದೇಶದಲ್ಲಿ ಸೆಟ್ಲ್ ಆಗಿರ್ತಾರೆ. ಈ ಒಂದು ಅಮೌಂಟನ್ನು ಕೂಡ ವಿದೇಶದ ಹಲವು ಕಂಪನಿಗಳಲ್ಲಿ ಹೂಡಿಕೆ ಮಾಡಿರ್ತಾರೆ. ಇದೊಂದು ಕಳೆದ ವರ್ಷದಲ್ಲಿ ನೋಡೋದಾದರೆ ಒಂದು ದೊಡ್ಡ ಮಟ್ಟದ ಕೇಸ್ ಆಗಿ ಪರಿಣಮಿಸಿರುತ್ತೆ. ಡಿಸಿಪಿ ಅವರ ನೇತೃತ್ವದಲ್ಲಿ ಕೂಡ ಒಂದು ತನಿಖೆ ಆಗ್ತಾ ಇರುತ್ತೆ. ಆದರೆ ಎಲ್ಲವೂ ಕೂಡ ತನಿಖೆ ಹಂತ ಮುಕ್ತಾಯ ಆಯಿತು. ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿರ್ತಾರೆ, ಅವರೆಲ್ಲರೂ ಕೂಡ ಬೇಲ್ ತಗೊಂಡು ಹೊರಗಡೆ ಬಂದಿರ್ತಾರೆ. ಅವೆಲ್ಲರೂ ಒಂದು ಕಡೆ ಆದರೆ ಇನ್ನೇನು ಚಾರ್ಜ್ ಶೀಟ್ ಹಂತದಲ್ಲಿರಬೇಕಾದ್ರೆ ಕೇಸ್ ಫೈಲೇ ಕೂಡ ಮಿಸ್ ಆಗಿದೆ ಅನ್ನೋದು ಕೂಡ ಈಗ ಸಿಕ್ಕಿರುವಂಥ ಮಾಹಿತಿ. ಅಂದರೆ ಕಳೆದ ತಿಂಗಳು 23ನೇ ತಾರೀಕು ಈ ಒಂದು ಕೇಸ್ ಫೈಲ್ ಮಿಸ್ ಆಗಿದೆ ಅನ್ನೋದು ಕೂಡ ಅದೇ ಸ್ಟೇಷನಲ್ಲಿ ಮತ್ತೊಂದು FIR ಕೂಡ ದಾಖಲಾಗುತ್ತೆ. ಅಂದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಹೇಳಿಕೆ ಇರ್ಬೋದು, ಮತ್ತು ಪಂಚನಾಮೆ ಇರ್ಬೋದು, ಮತ್ತು ಆ ಒಂದು ಏನು ಅಕೌಂಟ್ ಡೀಟೇಲ್ ಇರ್ಬೋದು, ಅಂದರೆ ಆರೋಪಿಗಳ ಅಕೌಂಟ್ ಡೀಟೇಲ್ ಇರ್ಬೋದು, ಆರೋಪಿಗಳಿಂದ ಯಾರ್ಯಾರಿಗೆ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಆಗಿತ್ತು, ಮತ್ತು ಆ ಒಂದು ಕಂಪನಿಯ ಒಂದು ವ್ಯವಹಾರಗಳ ದಾಖಲೆಗಳೇನಿತ್ತು ಎಲ್ಲವನ್ನು ಕೂಡ ಇದೇ ಕೇಸ್ ಫೈಲಲ್ಲಿ ಇಟ್ಟಿರ್ತಾರೆ. ಆ ಒಂದು ಕೇಸ್ ಫೈಲ್ ಈಗ ಮಿಸ್ ಆಗಿರುವಂಥದ್ದು, ಅದು ಕೂಡ ಏನು IO ಅಸ್ಟೆಂಡ್ ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರು ಕೊನೆ ಬಾರಿ ಈ ಫೈಲ್ನ ನೋಡಿರ್ತಾರೆ. ಅಂದರೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ರೋ ಅವರ ಅಸಿಸ್ಟೆಂಟ್ ಕಡೆಯ ಬಾರಿಗೆ ಈ ಫೈಲ್ ನೋಡಿರ್ತಾರೆ ಅಂತ ಹೇಳಿದ್ರೆ, ಇದೀಗ ಈ ಫೈಲ್ ನಾಪತ್ತೆ ಆಯ್ತಪ್ಪ, ಈಗ ನಾಪತ್ತೆ ಆಯಿತು, ಏನಾಗುತ್ತೆ ಕೇಸು ಶ್ರೀನಿವಾಸ್ ಇದು? ಖಂಡಿತವಾಗ್ಲೂ ರಮಕಂತ, ಅದೇ ಕೂಡ ಈಗ ಕ್ಯೂರಿಯಾಸಿಟಿ ಇರುವಂಥದ್ದು. ಯಾಕಂದರೆ ಎಲ್ಲವೂ ಕೂಡ ಒಂದು ಕಡೆ ನಕಲು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಸಿಸ್ಟಮಲ್ಲಿ ಎಲ್ಲೋ ಒಂದು ಕಡೆ ಸೇವ್ ಮಾಡ್ಕೊಂಡಿರ್ತಾರೆ, ಯಾವುದೇ ಒಂದು ಹೇಳಿಕೆಗಳಿರ್ಬೋದು, ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಸಿಸ್ಟಮಲ್ಲಿ ಸ್ಕ್ಯಾನ್ ಕಾಪಿ ಇಟ್ಕೊಂಡಿದ್ರೆ ಆ ಕೇಸ್ನ ಮತ್ತೆ ಮುಂದುವರಿಸಿರ್ತಾರೆ. ಆದರೆ ಏನು ಕಿರಣ್ ಕುಮಾರ್ ಏನಿರ್ತಾರೆ, IO ಅಸ್ಟೆಂಡ್ ಕಿರಣ್ ಕುಮಾರ್, ಆ ಒಂದು ಕೇಸ್ ಫೈಲನ್ನು ಯಾವುದೇ IOಗೆ ಇನ್ಸ್ಟ್ರಕ್ಷನ್ ಕೊಡದೆ ಅಥವಾ ಮೇಲಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡದೆ ಹೊರಗಡೆ ತಗೊಂಡೋಗಿರೋದಾಗಿ ಒಪ್ಪಿಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಕೇಸ್ ಫೈಲ್ ಮಿಸ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಕರಣ ಕೂಡ ದಾಖಲಿಸ್ಕೊಂಡಿರುವಂಥದ್ದು. ಆ ಒಂದು ಪ್ರಕರಣ ಕೂಡ ಈಗ ತನಿಖೆ ಇರುವಂಥದ್ದು. ಯಾಕಂದರೆ ಈ ರೀತಿಯ ಅಂದರೆ ಸುಮಾರು 60 ಕೋಟಿ ರೂಪಾಯಿ ಅಂದರೆ ಕಡಿಮೆ ಅಮೌಂಟ್ ಅಲ್ಲ. ಆ ಒಂದು ಕೇಸ್ ಫೈಲ್ ಮಿಸ್ ಆಗುತ್ತೆ ಅಂದರೆ ಅದು ಕೂಡ ಸೆಂಟ್ರಲ್ ಡಿವಿಷನ್ ಪೊಲೀಸ್ ಠಾಣೆಯಲ್ಲಿ ಮಿಸ್ ಆಗುತ್ತೆ ಅಂದರೆ ಇದು ಇಡೀ ಪೊಲೀಸ್ ಇಲಾಖೆ ಒಂದು ತಲೆ ತಗ್ಸೋಂಥ ಕೆಲಸ. ಇದರಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಏನು ಆರೋಪಿಗಳ ಜೊತೆ, ಅಥವಾ ಆರೋಪಿಗಳು ಬೇರೆ ಯಾರನ್ನಾರ ಬಿಟ್ಟು ಈ ಒಂದು ಕೇಸ್ ಫೈಲ್ನ ಅಲ್ಲಿಂದ ತಗ್ಸಿದ್ದಾರೆ, ಅಥವಾ ಪೊಲೀಸ್ ಠಾಣೆಯಲ್ಲಿ ಮಿಸ್ ಆಗಿದೆಯಾ ಅಚಾನಕ್ ಆಗಿ ಇದೇ ಕೇಸ್ ಫೈಲ್ ಮಿಸ್ ಆಗಿದೆಯನ್ನೋ ಕೂಡ ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು. ಯಾಕಂದರೆ ಇಂಥ ಅಂದರೆ ಅಷ್ಟು ಕೇಸ್ ಫೈಲ್ ಇರಬೇಕಾದ್ರೆ ಇದೊಂದೇ ಕೇಸ್ ಫೈಲ್ ಹೇಗೆ ಮಿಸ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳನ್ನ ಎಡೆ ಮಾಡಿಕೊಟ್ಟಿರುವಂಥದ್ದು ರಮಕಾಂತ್.